ಕುಮಾರಸ್ವಾಮಿ ಅವರು ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ಇಲ್ಲಿ ನಾನು ಏನೋ ದ್ವೇಷಕ್ಕೋಸ್ಕರವಾಗಿ ಇವರೇನೋ ಅಲ್ಲಿ ಭಾಷಣ ಮಾಡಿದ್ದಕ್ಕೋಸ್ಕರವಾಗಿ ಈ ಸಬ್ಜೆಕ್ಟ್ ತಂದಿದ್ದೀನಿ. ಅತ್ಯಂತ ಪಾರದರ್ಶಕವಾದ ಆಡಳಿತ, ಯಾರು ಬೆರಳು ತೋರಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಆಡಳಿತ ನಡೆಸಿಬಿಟ್ಟಿದ್ದೀನಿ. ನೀವು ಮನೆಯಾಳ ಮಾಡಿಬಿಟ್ಟಿದ್ದೀರಿ, ನೀವು ರಾಜವಂಶದಿಂದ ಬಂದವ್ರು. ಸ್ವಾಮಿ, ನಾನು ಒಬ್ಬ ರೈತನ ಮಗನೇ, ರೈತನ ಮಗನಾಗಿ ಬಂದಿರೋನು. ನಾವೇನು ರಾಜವಂಶದ ರಾಜಕಾರಣಿಗಳಲ್ಲ. ಸ್ವಲ್ಪ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಅಧ್ಯಕ್ಷರೇ, ಭಾಳ ಅತ್ಯದ್ಭುತವಾಗಿ ನಡೀತಾ ಇದೆ ಅಲ್ವೇ ಇವರೆಲ್ಲ ಪ್ರಕಾರ ನಿಮ್ಮ ಇಂಜಿನಿಯರಿಂಗ್ ಕಾಲೇಜು ಇವ್ರು ಹೇಳ್ತಾ ಇರೋದು. ಭಾಳ ಪಾರದರ್ಶಕವಾಗಿ ಅತ್ಯಂತ ಅದ್ಭುತವಾದಂಥ ನಡೀತಾ ಇದೆ ಅಂತ ಹೇಳಿ ಇದಕ್ಕೆ ಉತ್ತರ ಕೊಡ್ರಿ. ಕಾಮಡಿಕೆಗೆ, ಕಾಮಡಿಕೆ ಅವ್ರು ಬರೆದವರಲ್ಲ, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅದನ್ನು ಎಲ್ಲಿ ಕೊಡಬೇಕಿತ್ತು? ಎಲ್ಲಿ ಕೊಡಬೇಕಿತ್ತು? ಯಾರಿಗೆ ಕೊಡ್ಬೇಕು? ಯಾರು ಜವಾಬ್? ಅಡ್ಮಿಷನ್ ರೆಗ್ಯುಲೇಷನ್ ಕಮಿಟಿ ಕೊಡ್ಬೇಕು. ಇವತ್ತು ಅಡ್ಮಿಷನ್ ರೆಗ್ಯುಲೇಷನ್ ಕಮಿಟಿ ಕೊಡ್ಬೇಕು. ಇಲ್ಲಿ ಅಧ್ಯಕ್ಷರೇ ನೀವು ಮಾತಾಡಾಯ್ತಲ್ಲಪ್ಪ, ಕೂತ್ಕಪ್ಪ ಇಲ್ಲಿ ನೀವು ಮಾತಾಡಾಯ್ತಲ್ಲ. ನಾವೇನು ಇಲ್ಲಿ ಇಲ್ಲಿ ಅಧ್ಯಕ್ಷರೇ ಹೇಳಿದ್ರು, ಯಾರೋ ಅಡ್ವೊಕೇಟ್ ಜನರಲ್ದು ಎಲ್ಲರದು ಒಪಿನಿಯನ್ ಹೇಳಿದ್ರಲ್ವಾ, ಮೂಲ ಟ್ರಸ್ಟ್ನ ಆಬ್ಜೆಕ್ಟ್ ಏನಿದೆ ಅದಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥದ್ದನ್ನೇ ಪ್ರತಿಯೊಂದು ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ, ಇಲ್ಲಿ ಕಾಮಡಿಕೆದು ಬಂದಿರತಕ್ಕಂಥದ್ದು ವರದಿ ನಿಮ್ಮ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ಗೆ ಕೊಟ್ಟವರೆ. ಈ ಬಿ ಎಮ್ ಎಸ್ ಕಾಲೇಜ್ನ ಯಾವ ಒಂದು ಅಲಾಟೆಡ್ ಸೀಟ್ ಎಷ್ಟು, ನಾಟ್ ರಿಪೋರ್ಟೆಡ್ ಎಷ್ಟು, ರಿಪೋರ್ಟೆಡ್ ಎಷ್ಟು, ಪ್ರತಿ ವರ್ಷ ಪ್ರತಿ ವರ್ಷ ಕಳೆದ 2020, 2019, 2018 ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಅಧ್ಯಕ್ಷರೇ, ದಯವಿಟ್ಟು ಇಲ್ಲಿ ಈ ಒಂದು ವಿಷಯದಲ್ಲಿ ನಾನು ಇವತ್ತೇನು ಕೆದಕಿದ್ದೇನೆ ಅದೇನೋ ಒಂದು ಹೇಳಿದ್ರು ಈಗಟ್ಟನ ವಿಷಯದಲ್ಲಿ ಇಲ್ಲಿಟ್ಟಿದ್ದಾನೆ. ನಿಮ್ಮ ಬಿ ಜೆ ಎಸ್ ಕ್ಲಬ್ಬು, ನಿಮ್ಮ ಕೆ ಜೆ ಎಸ್ ಕ್ಲಬ್ಬು, ಯಾವ ನಿಮ್ಮ ಗಾಲ್ಫ್ ಕ್ಲಬ್ ಇದೆಯಲ್ಲ, ಯಾವ ಇಲ್ಲಿ ಅಲ್ಲಿ ಯಾವ ಖಾಸಗಿ ಅಲ್ಲ. ನಾನು ಹೇಳೋದು ಕೇಳಬೇಕು ಅಧ್ಯಕ್ಷರೇ. ನಾನು ಕಾನೂನು ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಈಗಲ್ಟನ್ನ ವಿಷಯದಲ್ಲಿ 4 ಜಡ್ಜಸ್, 4 ಡಿ ಸಿಗಳು, 4 ರೀತಿ ಆದೇಶ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆಯಾ? ಅವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿತ್ತು? ಅಲ್ಲ, ಅದು ಬೇರೆ ವಿಷಯ. ಕುಮಾರಸ್ವಾಮಿ ಅವರು, ಆ ವಿಷಯ ನನಗೆ ಬೇಕಿಲ್ಲ, ಇವ್ರು ಎತ್ತಿದ್ದು ಕೇಳ್ತಾರೆ. ಬೇರೆ ವಿಷಯ ಅದು, ಮತ್ತೆ ನನಗೇನಾಗಬೇಕಾಗಿಲ್ಲ ಅಧ್ಯಕ್ಷರೇ. ಈಗ ಬೇಡ, ನಾನು ನ್ಯಾಯದ ಪರವಾಗಿ ಧ್ವನಿ ಎತ್ತವನು. ನಾನು ಯಾವನಿಗೂ ಹೆದರ್ತಕ್ಕಂಥವನಲ್ಲ. ಇವತ್ತು ಕೇಳ್ರಿ, ಕೂರ್ರಿ ಅಧ್ಯಕ್ಷರೇ. ನಾನು ಆ ಒಂದು ಕೇಳಪ್ಪ, ಇಲ್ಲಿ ನಿನ್ನ ಮಾತು ಕೇಳಿದ್ದೀನಿ, ಕೂರಿಲ್ಲಿ ಕೇಳಿ, ನಿನ್ನ ಮಾತು ಕೇಳಿದ್ದೀನಿ, ಕೂರಿಲ್ಲಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಸದನದಲ್ಲಿ ನಾನು ಮನವಿ ಮಾಡ್ತೇನೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕು. ಸದನ ಸಮಿತಿ ಮಾಡ್ತಿರೋ, ಸಿ ಬಿ ಐ ಎನ್ಕ್ವೈರಿ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇಲ್ಲಿ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಮುಂದೆ ಯಾರು ಬಂದು ಈ ಒಂದು ಅಮೆಂಡ್ಮೆಂಟ್ಗಳನ್ನು ಅಪ್ರೂವ್ ಮಾಡಬೇಕು ಅಂತ ಹೇಳಿ ಯಾವ ಮಟ್ಟದ ಆಮಿಷ ಒಡ್ಡಿದ್ರು? ಅವತ್ತು ಆ ಆಮಿಷ ಘಟನೆ ಧಿಕ್ಕರಿಸಿದ್ದೇನೆ. ನನ್ನ ಬಗ್ಗೆ, ನನ್ನ ಪಾರದರ್ಶಕತೆ ಬಗ್ಗೆ, ನನ್ನ ರಾಜಕೀಯ ಜೀವನ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಯೋಗ್ಯತೆ ನಿಮಗೆ ಈಗ ಚರ್ಚೆಯನ್ನು ಮುಂದುವರಿಸೋಣ, ಅದೆಲ್ಲ ಹೊರಗೆ ಮಾತಾಡ್ಕೊಳ್ಳೋಣ. ಉಳಿದಿದ್ದೆಲ್ಲ ಸದನದ ಹೊರಗೆ ಮಾತಾಡ್ಕೊಳ್ಳೋಣ. ಈಗ ಕುಮಾರಸ್ವಾಮಿ ಅವರು, ಒಂದ್ ನಿಮಿಷ ಅಶ್ವತ್ಥನಾರಾಯಣ ಅವರು, ಒಂದೇ ನಿಮಿಷ ಕುಮಾರಸ್ವಾಮಿ ಅವರು, ಒಂದೇ ನಿಮಿಷ ಕೂತ್ಕೊಳ್ಳಿ. ಈಗ ಸರ್ಕಾರದಲ್ಲಿ ಮಾಧುಸ್ವಾಮಿ ಅವರು, ಈ ಕುಮಾರಸ್ವಾಮಿ ಅವರು ಕೇಳಿರೋದು ಇಷ್ಟೇ. ಈಗ ಇದು ಕನ್ಕ್ಲೂಡ್. ಒಂದೇ ನಿಮಿಷ
ನಿಮಿಷ ಈ ಕುಮಾರಸ್ವಾಮಿ ಅವರು ಏನ್ ಹೇಳ್ತಿದ್ದಾರೆ, ಸರ್ಕಾರದಲ್ಲಿ ಏನಾದ್ರು ತನಿಖೆ ಮಾಡಿಸ್ತೀರಾ ಅಂತ ಕೇಳ್ತಿದ್ದಾರೆ. ತನಿಖೆ ಮಾಡಿಸ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸರ್ಕಾರದ ನಿಲುವೇನು ಅಂತ ಹೇಳಿದ್ರೆ ಚರ್ಚೆ ಇಲ್ಲಿ ಮುಗಿಸಿ ನಾವು ಮುಂದೆ ಹೋಗ್ಬೋದು. ಕಾನೂನು ಪ್ರಕಾರವಾಗಿ ಅವ್ರ ಮಾತು ಕೇಳಿದ್ದೇನೆ, ಚೌಕಟ್ಟಲ್ಲಿ ಮಾಡಿರೋ ನಮ್ಗೇನು ಸಂಬಂಧ ಇಲ್ಲ. ಸೊಪ್ಪಾಕ ಪ್ರಶ್ನೆ ಇಲ್ಲ, ಏನೇನು ಅಲ್ಲಲ್ಲೇ ಸಮಸ್ಯೆಗಳು ಇದೆಯೋ, ಯಾವಾಗ ಏನ್ ಕಂಪ್ಲೇಂಟ್ ಬರ್ತದೆ ಅದನ್ನ ನಾವು ತನಿಖೆ ಮಾಡಂತ ನಮ್ಮ ಇಲಾಖೆಯಲ್ಲ ಮಾಡ್ತಾನೆ ಇದೀವಿ. ನಾವು ಅದನ್ನ ಯಾವ್ದು ಏನೇ ಗುಂದಲ ಸಮಸ್ಯೆಗಳು ಇನ್ನೊಂದು ಬಂದಾಗ ನಾವು ನೋಡ್ತಾನೆ ಇದೀವಿ. ಕುಮಾರಸ್ವಾಮಿ ಅವರು ಈಗ ಸರ್ಕಾರ ನಿಲುವನ್ನೆಲ್ಲ ಹೇಳಿದ್ದಾರೆ, ಇನ್ನೇನು ಉಳಿದಿದೆ? ಈಗ ಸುಲಭವಾಗಿ ಲೈಟ್ ಆಗಿ ತಗೊಳಕ್ ಆಗಲ್ಲ. ಅಲ್ಲ ಇನ್ನು ಇನ್ನೇನೇನು ತಗೊಳ್ತೀರಿ? ಅದು ಸದನದ ಹೊರಗೆ ತಗೊಳ್ಳಿ ಅಂತ, ಸದನದ ಒಳಗೆ ತಗೊಳ್ಳೋದಕ್ಕೆ ಇಷ್ಟೇ ಅವಕಾಶ ಇರೋದು. ಒಂದು ಪಾಯಿಂಟ್ ಕ್ಲಾರಿಫೈ ಆಗಲಿಲ್ಲ ಸರ್.